ನಾವೀಗ ಅಫಜಲ್ಪುರ್ ವಿಧಾನಸಭಾ ಮತಕ್ಷೇತ್ರದ ಬಸ್ ನಿಲ್ದಾಣದಲ್ಲಿದ್ದೇವೆ. ಇಲ್ಲಿಯ ಜನರ ಈ ಒಂದು ಚುನಾವಣೆ, ಮತ್ತೆ ಚುನಾವಣೆ ಬರ್ತದೆ, ಈಗ 5 ವರ್ಷದ ಆಡಳಿತಾವಧಿ ಈ ಒಂದು ಮತಕ್ಷೇತ್ರದಲ್ಲಿ ಹೇಗಿತ್ತು ಅಂತ ಅನ್ನೋದನ್ನ ಈಗ ಇಲ್ಲೇ ಏನು ಸಾರ್ವಜನಿಕರಿದ್ದಾರೆ ಅವರನ್ನು ಮಾತಾಡ್ಸೋಣ. ಕೆಲವು ಇಡೀ ಕೆಲವಿಲ್ಲ, ಈ ವಯಸ್ಕರ ಬಗ್ಗೆ ಅವ್ರು ಏನು ಮಾಡಿಲ್ಲ. ವಯಸ್ಕರಾದವ್ರಿಗೆ ತಂದೆ ತಾಯಿ ನೋಡಲಿಲ್ಲ ಅಂತಂದ್ರೆ ಆಶ್ರಮ ಮಾಡಿಲ್ಲ, ಮಾಡ್ತಾರೆ ಅಂದರೆ ಮಾಡಿಲ್ಲ. ಆದರೆ ಮತ್ತೆ ಎಲ್ಲನೂ ಕೂಡ ಆಗ್ಲಿಕ್ಕತ್ತಾವ, ಅವ್ರು ಹೇಳಿದ ಪ್ರಕಾರ ಮಾಡ್ಲಿಕ್ಕತ್ತಾವ. ಏನು ಮೊದಲಿನೇನು ನಮಗೆ ಅವ್ರು ಏನು ಕೊಟ್ಟರು ನಾವಂತೂ ನೆನಪಿಲ್ಲವು. ಈಗೇನು ಆಗ್ತಾವೋ ಬಿಡ್ತಾವೋ ಇನ್ನು ಕಾದು ನೋಡ್ಬೇಕಷ್ಟೇ. ಆಗ ಉಳಿಕಿದ್ದ ಮೂಲ ಸೌಕರ್ಯ ನಾವು ಇದಾವ. ಈಗ ನೀರಿನ ಇಲ್ಲಿ ಸಮಸ್ಯೆ ಇಲ್ಲ, ಇದು ಇಲ್ಲ. ಆದ್ರೆ ಇದು ಟೌನ್ ಮತ್ತು ಡೆವಲಪ್ ಆಗಿಲ್ಲ ಅಷ್ಟೇ. ಅಫಜಲ್ಪುರ್ ಪಟ್ಟಣದಿಂದ ಬೇರೆ ಬೇರೆ ಹಳ್ಳಿಗಳಿಗೆ ಜನ ಹೋಗ್ತಾರೆ, ಬಸ್ಸಲ್ಲಿ ಪ್ರಯಾಣ ಮಾಡ್ತಾರೆ. ಈ ಒಂದು ಪ್ರಯಾಣಿಕರು, ಈ ಮತಕ್ಷೇತ್ರದ ಜನರು ಏನು ಹೇಳ್ತಾರೆ ಅವರನ್ನು ಕೇಳೋಣ. ಈಗ ಈ ಅಫಜಲ್ಪುರ್ ಮತಕ್ಷೇತ್ರದ ಚುನಾವಣೆ ಆಗಿ 5 ವರ್ಷ ಆಯಿತು, ಈಗ ಮತ್ತೆ ಚುನಾವಣೆ ಬರಲತ್ತದ. ಈಗ ಎಲ್ಲ ಬೇರೆ ಬೇರೆ ಹಳ್ಳಿ ಕಡೆಗೆ ಈ ರೋಡ್ಗಳು ಹೆಂಗದವ ಸರ್? ಇಲ್ಲಿವರೆಗೂ ಯಾರೇ ಅಫಜಲ್ಪುರ್ ತಾಲೂಕನ್ನು ಆಳಿದ್ರು ಕೂಡ ಅಭಿವೃದ್ಧಿಯಿಂದ ದೂರ ಆಗಿದೆ ಅಫಜಲ್ಪುರ್. ಹೀಗಾಗಿ ಈ ಬಾರಿ 2023 ಚುನಾವಣೆಯಲ್ಲಿ ತಾಲೂಕಿನ ಜನ ಒಂದು ಅಭಿವೃದ್ಧಿಯನ್ನು ಬಯಸ್ತಾ ಇದೆ, ಶೈಕ್ಷಣಿಕವಾಗಿ ಒಂದು ಅಭಿವೃದ್ಧಿಯನ್ನು ಬಯಸ್ತಾ ಇದೆ. ಹೀಗಾಗಿ ತಾಲೂಕಿನ ಜನತೆ ಕೂಗು ನಿತಿನ್ ಗುತ್ತೇರ್ ಅವರು ಶಾಸಕರಾಗಬೇಕು ಅನ್ನೋ ಒಂದು ಕೂಗಿದೆ. ಹೀಗಾಗಿ ನಿತಿನ್ ಗುತ್ತೇರ್ ಅವರು ಈ ಚುನಾವಣೆ ಉದ್ದೇಶವನ್ನು ಇಟ್ಕೊಂಡಲ್ಲ, ಸುಮಾರು 15 ವರ್ಷಗಳಿಂದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾಗಿಂದಲೂ ಮತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಮೇಲೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಜನಪರವಾದಂಥ ಕೆಲಸ ಮಾಡಿ ಇವತ್ತು ಜನರ ಪ್ರೀತಿಯನ್ನು ಗಳಿಸಿದ್ದಾರೆ. ಹೀಗಾಗಿ ನಿತಿನ್ ಗುತ್ತೇದಾರ್ ಅವರೇನಾದರೂ ಶಾಸಕರಾದರೆ ಖಂಡಿತವಾಗೂ ಅಫಜಲ್ಪುರ್ ತಾಲೂಕು ಡೆವಲಪ್ಮೆಂಟ್ ಆಗುತ್ತೆ, ರಾಜ್ಯದಲ್ಲೇ ಮಾದರಿ ತಾಲೂಕು ಆಗುತ್ತೆ. ಮತ್ತು ಇನ್ನೊಂದು, ಇತಿಹಾಸದಲ್ಲಿ ಪ್ರಥಮ ಬಾರಿಗೆ BJP ಟಿಕೆಟ್ ನೀಡಿದರೆ ಪ್ರಥಮ ಬಾರಿಗೆ ಇತಿಹಾಸದಲ್ಲಿ BJP ಅಫಜಲ್ಪುರ ತಾಲೂಕಿನಲ್ಲಿ ಜಯಭೇರಿ ಬಾರಿಸುತ್ತೆ. ಇವತ್ತು ನಿತಿನ್ ಗುತ್ತೇದಾರ್ಜಿ ಅವರ ಜೊತೆ ತಾಲೂಕಿನ ಸುಮಾರು 50,000 ಜನ ಯುವಕರಿದ್ದಾರೆ, ಅವ್ರ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ನಿತಿನ್ ಗುತ್ತಾರ್ ಅವ್ರಿಗೆ ಏನಾದರೂ ಟಿಕೆಟ್ ನೀಡಿದ್ದೇ ಆದಲ್ಲಿ ಅಫಜಲ್ಪುರ್ ತಾಲೂಕಿನಲ್ಲಿ ಈ ಬಾರಿ ಖಂಡಿತವಾಗೂ BJP ಕಮಲ ಅರಳುತ್ತೆ. ಈ ಬಾರಿ ವಿಶೇಷ ಇದೆ ಅಫಜಲ್ಪುರದಲ್ಲಿ, ಇತಿಹಾಸದಲ್ಲಿ ಅಫಜಲ್ಪುರದಲ್ಲಿ 2 ವರ್ಷ BJP ಬಾವುಟ ಹಾರಿಲ್ಲ. ಅದು BJP ಟಿಕೆಟ್ ನಿತಿನ್ ಗುತ್ತಾರ್ ಅವ್ರಿಗೆ ಕೊಟ್ಟರೆ BJP ಬಾವುಟ ಹಾರತಂತ ನಮ್ಮ ಆಸೆ ಇದೆ. ಯುವಕರು ಕೂಗಿದೆ ನವಾಪಥ ಯುವ ಸಾರಥಿ ಅಂತ ಒಂದು ಇದು ಇದೆ ಅಫಜಲ್ಪುರದಲ್ಲಿ, ಅವ್ರಿಗೆ ಕೊಟ್ಟರೆ ಇತಿಹಾಸ ಆಗುತ್ತೆ ಅಂತ ನಮ್ದು ಆಸೆ ಇದೆ. ಹೆಂಗದ ಈಗ ಮತ್ತೆ ಎಲೆಕ್ಷನ್ ಬಂತ, ಎಲ್ಲರೂ ಬರ್ತಾರ ಕೇಳ್ತಾರೆ ಅಫಜಲ್ಪುರ್ ಮತಕ್ಷೇತ್ರ ಏನಾದ್ರು ಅಭಿವೃದ್ಧಿ ಕಂಡದ 5 ವರ್ಷ? ಅಭಿವೃದ್ಧಿ ಏನೂ ಕಂಡಿಲ್ಲ ಸರ್. ಹೋರ್ ಸರ್ ಕಡೆ ಉಡ್ಚಾಣ್ ಕಡಿ ಇವತ್ತು ಎಲ್ಲ ಕಡೆ ಹೋರ್ ಸರ್, ಎಲ್ಲಿ ರೋಡ್ ಅಭಿವೃದ್ಧಿ ಆಗಿಲ್ಲ. ಇದೇ ಗುಲ್ಬರ್ ರಸ್ತೆ ನೋಡ್ರಿ ಸರ್, ದಿನ ಒಂದು ಆಕ್ಸಿಡೆಂಟ್ ಆತ, ದಿನ ಒಂದು ಸಾವತ್ತಾವ. ಈ ಕಡೆ ಗತ್ರಿ ಕಡೆ ಹೋರಿ, ಅಲ್ಲಿ ದಿನ ಒಂದು ಆಕ್ಸಿಡೆಂಟ್ ಆತ, ಎಲ್ಲಿ ಅಭಿವೃದ್ಧಿ ಏನೂ ಆಗಿಲ್ಲ ಸರ್ ಅಫಜಲ್ಪುರದಲ್ಲಿ. ಇಲ್ರಿ ಓಟ್ ಆಯ್ತವ್ರಿ, ಅವ್ರು ಹೋದಾರ್ರಿ, ನಮ್ಗೆ ಮತ್ತೆ ಹೋಟಿನ ಹೇಳಿ ಕೇಳ್ತಾರ್ರಿ ಅಟ್ಟೆ ಮಾತು ಹೇಗೆ ಕೇಳಲ್ಲ ಸರ್ಕಾರದ ಏನಾರ ಸೌಲತ್ತುಗಳೇ ನಿಮ್ಗೆ ಬಂದ? ಏನು ಮಾಡಿಲ್ಲ ನಮಗ್ರಿ, ಏನು ಮಾಡಿಲ್ಲ. ರೋಡ್ ನೀರು ಹೆಂಗದ ಇಲ್ಲಿ? ಏನು ಇಲ್ಲ ರೀ, ಸುಮ್ಮನೆ ಹೇಳ್ಬೇಕ್ರಿ. ಈಗ ಮಾಡ್ತಾರ್ರಿ, ಏನು ಮಾಡ್ತಾರೋ ಏನು ಬಿಡ್ತಾರ್ರಿ. ಈಗ ತಂದಿಟ್ಟು ಎಲೆಕ್ಷನ್ ಅಟ್ಟೆ ಮಾರಿಗೆ ಬಂದರ್ರಿ, ಹಾಳಾಗ ಇಟ್ಟು ಮಾರಿ ತೋರಿಸ್ತಾರ್ರಿ, ನಮಗೆ ಓಟ್ ಹಾಕೋತಾರೆ, ಅವ್ರು ಹೋಗ್ಬಿಡ್ತಾರ್ರಿ. ನಾವೇನು ನಾವು ಹಿಂಗೆ ಕೂಲಿ ಕಸ ಕುರ್ಬಿ ತೊಗೊಂಡು ಕಸ ತೊಗೊಂಡು ಹೋಗ್ಬಿಡ್ತೀವ್ರಿ. ಮುಂದೆ ನಮ್ಮ ಮುಂದೆ ಏನದ್ರಿ, ಹಾಂ ಎಲೆಕ್ಷನ್ ಬಂದಾಗ ಮನೆಗೆ ಬರ್ತಾರ್ರಿ. ಅಲ್ಲಿ ಓಟ್ ಹಾಕ್ತೀವೋ ಓಟ್ ತೊಗೊಂಡು ಮನೆಗೆ ಹೋಗ್ಬಿಡ್ತಾರ್ರಿ. ಯಾರಿಗೆ ನಮ್ಮ ಯಾರು MLA ಬರಲ್ರಿ, ಯಾವ MP ಬರಲ್ರಿ, ಯಾವ ಮೆಂಬರ್ಗಳು ಇಲ್ಲರಿ. ಈ ಪಂಚಾಯತ್ ಅಧ್ಯಕ್ಷರುಗಳು ನಮ್ಗೆ ನೋಡಲ್ರಿ, ಬಡ್ರಿ ಯಾರು ನೋಡಲ್ರಿ, ಅವ್ರ ಕೆಲಸ ಮಾಡ್ಕೋತ ಹೋಗ್ಬಿಡ್ತಾರ್ರಿ, ಅಟ್ಟೆ ಕಳಿಸ್ತಾರೆ ನಮ್ಮ. ಇದು ಏನಂತಂದ್ರೆ ಅಫಜಲ್ಪುರ್ ಮತಕ್ಷೇತ್ರ ಜನರ ಮಾತು. ಚುನಾವಣೆ ಬಂದಾಗ ಮಾತ್ರ ಜನಪ್ರತಿನಿಧಿಗಳಿಗೆ ಜನರ ನೆನಪಾಗುತ್ತೆ, ಚುನಾವಣೆ ಹೋದ ಆದಮೇಲೆ ಮತ್ತೆ ನಮ್ಮ ಕಡೆ ನೋಡಲ್ಲ ಅನ್ನೋ ಒಂದು ಮಾತು ಕೂಡ ಹೇಳ್ತಾ ಇದ್ದಾರೆ. ಸರ್ಕಾರ ಸವಲತ್ತುಗಳು ಕೂಡ ಯಾವುದೇ ಸಿಗ್ತಾ ಇಲ್ಲ, ಇಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ತುಂಬಾ ಕಾಡ್ತಾ ಇದೆ ಅನ್ನೋ ಮಾತು ಕೂಡ ಇಲ್ಲಿನ ಏನು ಮತದಾರರು ಹೇಳ್ತಾ ಇದ್ದಾರೆ. ಅಫಜಲ್ಪುರ್ ಮತಕ್ಷೇತ್ರದ ಜನತೆ ಶಾಸಕ MI ಪಾಟೀಲ್ ಮೇಲೆ ಇಟ್ಟಿರುವ ನಂಬಿಕೆ ಮತ್ತು ಭರವಸೆಯ ಬಗ್ಗೆ ಜನ ಮನ ಮತ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಾರೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ News18, ಜಾಲ ನಮ್ಮದು, ಬಲ ನಿಮ್ಮದು.